ನ್ಯಾಯದ ಆಧಾರದ ಮೇಲೆ ನಾಲ್ಕು ಜನ ಸಚಿವರನ್ನ ಮಾಡಬೇಕು. ಕಷ್ಟದಲ್ಲಿ ನಾನು ಸಿಕ್ಕೊಂಡಿದ್ದೇನೆ ಸ್ವಾಮೀಜಿಯವರೇ. ಇದು ನಮಗೂ ಅಲ್ಲ ಸಮಾಜಕ್ಕೂ. ನಮಸ್ಕಾರ, ನ್ಯೂಸ್ ಎಟ್ ಲೆವೆನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಪಂಚಮಸಾಲಿ ಶಾಸಕರನ್ನ ಮಂತ್ರಿ ಮಾಡಲೇಬೇಕು, ಮುರುಗೇಶ್ ನಿರಾಣಿಗೆ ಮಂತ್ರಿಗಿರಿ ಕೊಡಬೇಕು, ಮತ್ತೆ ಸಿಎಂ ಮೇಲೆ ವಚನಾನಂದ ಶ್ರೀಗಳು ಒತ್ತಡ ಹಾಕಿದ್ದಾರೆ. ಈ ರೀತಿ ಒತ್ತಡ ಹಾಕೋದು ಸರಿ ನಮ್ಮನೆ ಅಷ್ಟೇ. ಈ ಘಟನೆ ನಡೆದಿರ್ತಕ್ಕಂಥದ್ದು ವಚನಾನಂದ ಸ್ವಾಮಿಗಳು ಒತ್ತಡ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆಯಿಂದ ಸಿಡಿಮಿಡಿಗೊಂಡು ಮುಖ್ಯಮಂತ್ರಿಗಳು ಎದ್ದಿದ್ರು. ಈಗ ಮತ್ತೆ ಸಿಎಂ ಮೇಲೆ ವಚನಾನಂದ ಶ್ರೀಗಳು ಒತ್ತಡ ಹಾಕ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರುಗಳಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಮುರುಗೇಶ್ ನಿರಾಣಿಗೆ ಮಂತ್ರಿ ಸ್ಥಾನ ಕೊಡಬೇಕು, ವಚನಾನಂದ ಶ್ರೀ ಒತ್ತಡ. ಸಹಜದಲ್ವಾ, ಅವ್ರಿಗೆ ಅವ್ರದೇ ಅಂತ ಒತ್ತಡ ಇರ್ತದೆ, ಆ ಒತ್ತಡದ ಮಧ್ಯದಲ್ಲೇ ಆ ಥರ ಇರ್ತದೆ, ಅವ್ರ ಪರಿಸ್ಥಿತಿ ಹಾಗಿರ್ತದೆ. ಬಟ್ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ, ನಮ್ಮ ಸಮಾಜದ ನ್ಯಾಯವನ್ನು ನಾವು ಕೇಳಬೇಕಲ್ವ. ಒಂದು ಪೀಠದ ಜಗದ್ಗಳಾದ ಮೇಲೆ ಈ ಸಮಾಜದ ನ್ಯಾಯಕ್ಕಾಗಿ ನಾವು ಆ ಮಾತುಗಳನ್ನ ಆಡಬೇಕಾಗತ್ತೆ. ಸಲಹೆ ಕೊಡಿ, ಬೆದರಿಸಿಲ್ಲ ನಾವು, ನಮ್ಮ ಹಕ್ಕು ಕೇಳಿದ್ದೇವೆ. ಅವ್ರು ಆಗಿರ್ಬೋದು, ಬಟ್ ನಮ್ಮ ಹಕ್ಕಿದೆ ಅಲ್ವಾ. ಮತ್ತೆ ಆಮೇಲೆ ಕೊನೆ ಹೇಳಿದ್ರಲ್ಲ, ಅವರು ನಾನು ಮಾಡ್ತೇನೆ ಅಂತ ಹೇಳಿದ್ರಲ್ವಾ. ಏನಿಲ್ಲ, ಅವ್ರು ಕುತ್ಕೊಂಡು ನಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಇವರು ಯಡಿಯೂರಪ್ಪನವರು ಖಂಡಿತ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡ್ತೇವೆ. ನಮ್ಮ ಸಮುದಾಯದ ಕೇಳ್ತಾ ಇದ್ದಾರೆ, ಅದಕ್ಕಾಗಿ ನಾವು ಸಮುದಾಯದ ಒಂದು ಧ್ವನಿಯಾಗಿ ನೀವು ಮೂರು ಜನ ಮಾಡಿ ಅಂತ ಕೇಳ್ತಾರೆ. ಕಾರಣ ಅಂತಂದ್ರೆ ಮುರುಗೇಶ್ ನಿರಾಣಿ ಇವರು ನಮ್ಮ ಸಮಾಜಕ್ಕೆ ತುಂಬಾ ಸವಕೊಂಡಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಪೀಠ ಆದಾಯದಿಂದ ಮಾಜಿ ಸಚಿವರಾಗಿ ಅವರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಸಮಾಜ ಬಂದಾಗ ಸಮಾಜಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ದುಡಿದವರಿಗೆ ನಾವು ಗೌರವ ಕೊಡೋದು ನಮ್ಮ ಧರ್ಮ ಅಲ್ವಾ, ದುಡಿದವರಿಗೆ ಆಶೀರ್ವಾದ ನಮ್ಮ ಧರ್ಮ ಅಲ್ವಾ, ಅದಕ್ಕಾಗಿ ನಾವು ಮಾಡಿದ್ದೀವಿ. ನಿನ್ನೆ ಘಟನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ, ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ ಶಿಕಾರಿಪುರದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಶ್ನೆ ಉದ್ಭವ ಆಗುತ್ತೆ, ಈ ರೀತಿ ಸಮುದಾಯದ ಹೆಸರಲ್ಲಿ ಬೆದರಿಕೆ ಹಾಕೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ. ಆ ಸಮುದಾಯದವ್ರು ಮಾತ್ರ ಓಟ್ ಹಾಕಿದ್ರ ಹಾಗಾದ್ರೆ ಗೆದ್ದವರಿಗೆ ಬೇರೆಯವರು ಓಟ್ ಹಾಕಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಚರ್ಚೆ ಅದೇನೇ ಇದ್ರು ಕೂಡ ಸಿಎಂ ಯಡಿಯೂರಪ್ಪ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ, ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಈಗ ಪಂಚಮಸಾಲಿ ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಪ್ರಸ್ತಾವನ ಇದೆಯಲ್ಲ ಸರ್, ನನ್ನ ಬಗ್ಗೆ ಅದು ಚರ್ಚೆ ಮಾಡೋಕೆ ಇಷ್ಟ. ಸರ್, ಯಡಿಯೂರಪ್ಪ ರಾಜೀನಾಮೆ ಸರ್, ನಿನ್ನೆ ಸರ್ ಯಡಿಯೂರಪ್ಪ ಎಚ್ಚರಿಕೆ, ರಾಜಕೀಯದಲ್ಲಿ ಎಚ್ಚರಿಕೆಯನ್ನು ಮಾತಾಡಿದ್ರು, ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ವಿಚಾರ ಮಾತಾಡಿದ್ರೆ ನಿನ್ನೆ ಎಚ್ಚರಿಕೆ. ಸರ್, ಈಗ ಪಂಚಮಸಾಲಿ ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಪ್ರಸ್ತಾವನೆ ಇದೆಯಲ್ಲ ಸರ್, ನನ್ನ ಬಗ್ಗೆ ಅದು ಚರ್ಚೆ ಮಾಡೋಕೆ ಇಷ್ಟ. ಸರ್ ಯಡಿಯೂರಪ್ಪ ರಾಜೀನಾಮೆ ಸರ್, ನಿನ್ನೆ ಸರ್ ಯಡಿಯೂರಪ್ಪ ಎಚ್ಚರಿಕೆ, ರಾಜಕೀಯದಲ್ಲಿ ಎಚ್ಚರಿಕೆಯನ್ನು ಮಾತಾಡಿದ್ರು, ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ವಿಚಾರ ಮಾತಾಡಿದ್ರೆ ನಿನ್ನೆ ಎಚ್ಚರಿಕೆ. ಸರ್, ಈಗ ಪಂಚಮಸಾಲಿ ಅವರಿಗೆ ದೆಹಲಿಯಲ್ಲಿ ಕೆಪಿಸಿಸಿ ಗಾದಿಗಾಗಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಫುಲ್ ಕೂಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ದೆಹಲಿನಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಸಂಕ್ರಾಂತಿಯ ದಿನವೇ ಹಾಗಾದ್ರೆ ಡಿ ಕೆ ಶಿವಕುಮಾರ್ಗೆ ಶುಭ ಸುದ್ದಿ ಸಿಗತ್ತಾ? ಇಲ್ಲೇ ಕೂತು ದಿಲ್ಲಿಯ ಅಪ್ಡೇಟ್ಸ್ ನ ಪಡೀತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಸಾರಥ್ಯ ತಮಗೆ ಸಿಗೋ ವಿಶ್ವಾಸದಲ್ಲಿ ಡಿ ಕೆ ಶಿ ಇದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಸಂಭ್ರಮದ ಸಂಕ್ರಾಂತಿ ನಡೀತಾ ಇದೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರ ಏನಾಗತ್ತೆ?
ಒಂದ್ ಕಡೆ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಸಭೆಗಳು, ಸಭೆ ಮೇಲೆ ಸಭೆ, ಬೇರೆ ಬೇರೆ ಮುಖಂಡರುಗಳ ಬೆಂಬಲಿಗರ ಸಭೆ ಮೇಲೆ ಸಭೆ ನಡೀತಾ ಇದೆ, ಒತ್ತಡಗಳನ್ನ ಹಾಕಲಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವ್ರನ್ನ ಸಪೋರ್ಟ್ ಮಾಡುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಬಣ. ಈ ಕಡೆ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ತಣ್ಣಗೆ ಕೂತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಭರ್ಜರಿ ಸಂಕ್ರಾಂತಿ ಅವ್ರ ಮನೆಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬದ ದಿನವೇ ಅವರಿಗೆ ಕೆಪಿಸಿಸಿ ಶುಭ ಸುದ್ದಿ ಸಿಗತ್ತಾ? ಏನ್ ಮಾಡ್ತಾರೆ? ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಡಿಕೆ ಶಿವಕುಮಾರ್ ವರ್ಸಸ್ ಎಂ ಬಿ ಪಾಟೀಲ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ಅವಕಾಶ ನೀಡಿದ್ರೂ ನನ್ನ ಬೆಂಬಲವಿದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಆನಂತರ ಎಂ ಬಿ ಪಾಟೀಲ್ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ಈಕ್ವೇಷನ್ಗೆ ಬಂದು ನಿಲ್ತು ಯಾರಿಗೆ ಅವಕಾಶ ಕೊಟ್ಟರೂ ಕೂಡ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಪಕ್ಷದ ಹಿರಿಯ ಪ್ರಬಲ ನಾಯಕ, ಎಲ್ಲವನ್ನೂ ತಿಳಿದುಕೊಂಡು ಪ್ರಸ್ತಾವನೆ ಸಲ್ಲಿಸ್ತಾರೆ. ನಾನು ಯಾವುದೇ ಸ್ಥಾನದಲ್ಲಿದ್ದರೂ ನಿಷ್ಠೆಯಿಂದ ಇರ್ತೀನಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಿಗೆ ಪ್ರತಿಯೊಂದು ಮಾಹಿತಿಯೂ ಇದೆ. ಸೂಕ್ತವಾದಂತ ತೀರ್ಮಾನ ಆಗ್ತದೆ. ವರಿಷ್ಠರು ಯಾವ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೇವೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾರಿಗೆ ಮಾಡಿದ್ರು, ಯಾರಿಗೆ ಪರಿಗಣಿಸಿದ್ರು, ನನ್ನ ವತಿಯಿಂದ ಸಂಪೂರ್ಣ ಸಹಕಾರ ಬೆಂಬಲ ಸಿಗ್ತದೆ. ಅವರೊಬ್ಬ ನಮ್ಮ ಪಕ್ಷದ ಅತ್ಯಂತ ಹಿರಿಯ ಮತ್ತು ಪ್ರಬಲ ನಾಯಕರಿದ್ದಾರೆ. ಎಲ್ಲವನ್ನೂ ತಿಳಿದುಕೊಂಡೇ ಅವರು ಪಕ್ಷದ ಹಿತದೃಷ್ಟಿಯಿಂದನೇ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಮತ್ತೆ ಸದ್ದು ಮಾಡ್ತಾ ಇದೆ ಕರಾವಳಿಯಲ್ಲಿ ಪೌರತ್ವ. 33 ಮುಸ್ಲಿಂ ಸಂಘಟನೆಗಳು ಅಡ್ಯಾರ್ನಲ್ಲಿ, ಲಕ್ಷ ಲಕ್ಷ ಜನ, 4,000 ಖಾಕಿ ಪಡೆಗೆ ಶಾಂತಿಯೇ ಧ್ಯೇಯವಾಕ್ಯ. ಸಿಎಎ ವಿರೋಧಿಸಿ ಇವತ್ತು ಮಂಗಳೂರಿನಲ್ಲಿ ಧರಣಿ ನಡೀತಾ ಇದೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸಮಾವೇಶಕ್ಕೆ ಕೇರಳದಿಂದ ಜನ ಬರೋ ಸಾಧ್ಯತೆ ಇದೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸಮಾವೇಶಕ್ಕೆ ಬರುವವರ ಮೇಲೆ ಪೊಲೀಸ್ ಹದ್ದಿನ ಕಣ್ಣನ್ನು ಇರಿಸಲಾಗಿದೆ. ಕೇರಳ ಗಡಿ ಭಾಗದಲ್ಲೂ ಕೂಡ ಪೊಲೀಸರ ನಾಕಾಬಂದಿ ಹಾಕಲಾಗಿದೆ. ಇವತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಮಂಗಳೂರಿನಲ್ಲಿ ಸುಮಾರು 1,000 ಮಿಕ್ಕಿ ಮುಸ್ಲಿಂ ಸಮುದಾಯದ ಜನ ಸೇರುವಂತಹ ನಿರೀಕ್ಷೆ ಇದೆ. ಅಡ್ಯಾರ್ ಕಣ್ಣೂರಿನಲ್ಲಿ ಸಿಎಎ ವಿರುದ್ಧವಾದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಮಂಗಳೂರಿನಿಂದನೂ ಕೂಡ ಈ ಒಂದು ಪೌರತ್ವದ ಕಿಚ್ಚಿಗೆ ಇನ್ನಷ್ಟು ಕಿಡಿಗಳು ಸೇರಿಕೊಳ್ಳೋ ಸಾಧ್ಯತೆ ಇದೆ. ಮೈದಾನದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದರೂ ಕೂಡ ಇದಕ್ಕೆ ಆಯೋಜಕರೇ ಹೊಣೆ ಅಂತ ಈಗಾಗಲೇ ಪೊಲೀಸರು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲೆಡೆ ಸೂಕ್ತ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಪೌರತ್ವದ ಕಿಚ್ಚು, ಪೌರತ್ವದ ವಿರೋಧಿ ಸಭೆ, ಸಿಎಎ ವಿರೋಧಿ ಸಮಾವೇಶ ಮಂಗಳೂರಿನಲ್ಲಿ ನಡೀತಾ ಇದೆ. ಇನ್ನು ಸಿಎಎ ವಿರೋಧಿ ರ್ಯಾಲಿ ಹೇಗಿದೆ ಮಂಗಳೂರಲ್ಲಿ, ಅದಕ್ಕೆ ಭದ್ರತೆ ಹೇಗಿದೆ, ವಾತಾವರಣ ಹೇಗಿದೆ, ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಪೌರತ್ವ ಕಾಯ್ದೆಯನ್ನು ವಿರೋಧಿಸಿ ಮಂಗಳೂರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ಇವತ್ತು ಸಂಜೆ 3 ಗಂಟೆಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯಿಂದ ಪ್ರತಿಭಟನೆ ಆಗುತ್ತೆ. ಸುಮಾರು 1,00,000 ಮಂದಿ ಭಾಗವಹಿಸ್ತಾರೆ. ಮಂಗಳೂರು ನಗರದ ಹೊರವಲಯದ ಅಡ್ಯಾರ್ ಮೈದಾನದಲ್ಲಿ ಪ್ರತಿಭಟನೆ ನಡೆಯುತ್ತಿರುವಂಥದ್ದು, ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಎಲ್ಲ ಸಿದ್ಧತೆಗಳು ಈಗ ಪೂರ್ಣಗೊಂಡಿರುವಂಥದ್ದು, ಸುಮಾರು 1,00,000-2,00,000 ಜನ ಸೇರುವಂಥ ಸಾಧ್ಯತೆಗಳು ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಮಡಿಕೇರಿ, ಸುತ್ತಮುತ್ತಲ ಜಿಲ್ಲೆಗಳಿಂದ ಜನ ಇಲ್ಲಿ ಹರಿದು ಬರ್ತಾರೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 25,000-30,000 ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮೈದಾನದಲ್ಲಿ ಮಾಡಲಾಗಿರುವಂಥದ್ದು. ಪ್ರಮುಖ ಗಣ್ಯರು ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಸುಮಾರು 3 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಲ್ಇಡಿ ಪರದೆಗಳನ್ನು ಕೂಡ ಹಾಕಲಾಗಿದೆ. ಸುಮಾರು 1,00,000 ಅಧಿಕ ಸಂಖ್ಯೆಯಲ್ಲಿ ಜನ ಬರುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕಾರ್ಯಕ್ರಮ ನಡೆಯುತ್ತಿರುವ ಕಾರಣಕ್ಕಾಗಿ ಹೆದ್ದಾರಿಗಳನ್ನ ಸಂಜೆ 3 ಗಂಟೆಗೆ ಇಲ್ಲಿ ಬಂದ್ ಮಾಡ್ತಾರೆ. 3 ಗಂಟೆಯಿಂದ ಸುಮಾರು 7-8 ಗಂಟೆಗಳ ತನಕ ಹೆದ್ದಾರಿ ಕೂಡ ಬಂದ್ ಆಗುತ್ತೆ. ಮಾಜಿ ಶಾಸಕರಾದಂತಹ ಮೊಯ್ದೀನ್ ಬಾವ ಇದ್ದಾರೆ, ಅವರ ಜೊತೆ ಮಾತಾಡೋಣ. ಸರ್, ಯಾವ ರೀತಿಯಾಗಿ ಫೈನಲ್ ಪ್ರಿಪರೇಷನ್ ಆಗ್ತಾ ಇದೆ? ಈಗಾಗಲೇ ಕ್ಷಣಗಣೇ ಗಣನೆ ಆರಂಭ ಆಗ್ತಾ ಇದೆ. ಮಧ್ಯಾಹ್ನ ಸಾಧಾರಣ 1 ಗಂಟೆಯಷ್ಟೊತ್ತಿಗೆ ಜನ ಸೇರುವಂತಹ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಶಾಂತಿಯುತವಾಗಿ ಆಗಬೇಕು ಅಂತ ಹೇಳಿದಂಥ ಒಂದು ಉದ್ದೇಶ ಸಂಘಟಕರದ್ದಿದೆ, ಎಲ್ಲ ಸ್ವಯಂ ಸೇವಕರದ್ದಿದೆ. ನಾವೆಲ್ಲ ವ್ಯವಸ್ಥೆಗಳ ಏರ್ಪಾಡನ್ನು ಮಾಡಿದ್ದೇವೆ. ನಮ್ಮ ವ್ಯವಸ್ಥೆಯಲ್ಲಿ ತಂದು
ತಲುಪಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕಾಗಿ ಮತ್ತೆ 200 ಬಸ್ಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆಸನದ ವ್ಯವಸ್ಥೆಗಳಿದೆ. ಸಾಧಾರಣ 100,000+ ಜನರು ಈ ಭಾಗದಲ್ಲಿ ಕುಳಿತುಕೊಂಡು ನಿಂತುಕೊಂಡು ನೋಡುವಂತಹ ಕೆಲಸ ಆಗ್ತಾ ಇದೆ. ಭಾರತ ದೇಶದ ಪ್ರಜೆಗಳಾಗಿದ್ದೇವೆ ನಾವು, ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಕುಡಿಗಳಾಗಿದ್ದೇವೆ. ಇಲ್ಲಿ ನಮಗೆ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಬ್ರಿಟಿಷರನ್ನೊಂದು ಒದ್ದೋಡಿಸಲಿಕ್ಕೆ ಸರ್ವ ಜಾತಿಯ ಸರ್ವ ಜನರು ಸೇರಿ ನಾವು ಗಾಂಧೀಜಿಯವರ ಮೂಲಕ, ಮಹಾತ್ಮ ಗಾಂಧೀಜಿಯವರ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂದು. ಇಲ್ಲಿ ಇದು ಯಾವುದೇ ಧರ್ಮದ ವಿರುದ್ಧವಲ್ಲ, ಯಾವುದೇ ಶಕ್ತಿ ಪ್ರದರ್ಶನವನ್ನು ಒಂದು ಧರ್ಮ ತೋರಿಸುವುದಲ್ಲ. ನಾವೆಲ್ಲರೂ ನಮ್ಮ ನೋವನ್ನು ಈ ಭಾರತ ತಾಯಿಯಲ್ಲಿ ಹುಟ್ಟಿದ ತಾಯಿಯ ಮಡಿಲಲ್ಲಿ ಹುಟ್ಟಿದ್ದೇವೆ. ಇರುವಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸ್ವಾತಂತ್ರ್ಯದ ಆ ಮಜಲನ್ನು ಸವಿಯಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಅದುವೇ ನಮ್ಮ ಉದ್ದೇಶ. ಇದು ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರ ಮಾತು. ಇನ್ನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನಡೆಯುತ್ತಿರುವ ಕಾರಣಕ್ಕಾಗಿ ಪೊಲೀಸ್ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಲಾಗಿದೆ. ಸುಮಾರು 5,000 ಪೊಲೀಸರು ಇವತ್ತು ಕೇವಲ ಮಂಗಳೂರು ನಗರದಲ್ಲಿ ಭದ್ರತೆಯನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಮಂಗಳೂರು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ಸಂಜೆ 3 ಗಂಟೆ ವೇಳೆಗೆ ಮಂಗಳೂರಿನ ಈ ಅಡ್ಯಾರ್ ಮೈದಾನದಲ್ಲಿ ಪ್ರತಿಭಟನೆ ಆಗುತ್ತೆ. ಸುಮಾರು 1,00,000 ಹೆಚ್ಚು ಜನ ಸೇರುವ ನಿರೀಕ್ಷೆ ಸಂಘಟಕರಿಗಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಕನ್ನಡ, ಮಂಗಳೂರು. ಮಂಗಳೂರಲ್ಲಿ ಮುಸ್ಲಿಮರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಇಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈಗ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಏನು ಅಡ್ಯಾರು ಒಂದು ಮೈದಾನ ಇದೆ, ಆ ಮೈದಾನದಲ್ಲಿ ಈ ಒಂದು ಪ್ರತಿಭಟನೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 1,00,000 ಹೆಚ್ಚು ಜನರು ಒಂದು ಭಾಗವಹಿಸುವ ನಿರೀಕ್ಷೆ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಸುಮಾರು 5,000 ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಮೈದಾನ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಲಾಗಿದೆ. ಇದರ ಜೊತೆಯಲ್ಲಿ ಏನು ಮೈದಾನದ ಸಮೀಪವೇ ರಾಷ್ಟ್ರೀಯ ಹೆದ್ದಾರಿ 75 ಹಾದುವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿಯ ಸಂಚಾರವನ್ನು ಸಹ ಬದಲಾವಣೆ ಮಾಡಲಾಗಿದೆ. ಏನು ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಂಥ ವಾಹನಗಳು ಮೇಲ್ಕಾರ್, ಕೊಣಜಿ, ತೊಕ್ಕಟ್ಟು ಮೂಲಕ ಮಂಗಳೂರಿಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಸಾಗುವ ವಾಹನಗಳನ್ನು ಪಂಪ್ವೆಲ್, ತೊಕ್ಕಟ್ಟು, ಕಣಜಿ, ಬಿ ಸಿ ರೋಡ್ ಮೂಲಕ ಬೆಂಗಳೂರಿಗೆ ತೆರಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಡುಪಿಯಿಂದ ಬೆಂಗಳೂರು ಕಡೆಗೆ ಹೋಗುವಂಥ ಒಂದು ವಾಹನಗಳು ಪಡುಬಿದ್ರೆ, ಕಾರ್ಕಳ, ಧರ್ಮಸ್ಥಳ, ಶಿರಾಡಿ ಮೂಲಕ ಬೆಂಗಳೂರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಏನು ಸುಮಾರು ಮಧ್ಯಾಹ್ನದ ನಂತರ ಈ ಒಂದು ರಸ್ತೆ ಸಂಚಾರದ ಬದಲಾವಣೆ ಆಗಲಿದೆ. ಯಾಕಂದರೆ ಸುಮಾರು 1,00,000 ಹೆಚ್ಚು ಜನರು ಸಾಗುವ ಏನು ಪ್ರತಿಭಟನೆಗೆ ಬರುವ ಹಿನ್ನೆಲೆಯಲ್ಲಿ ರಸ್ತೆ ಏನು ಬಂದ್ ಆಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಸಂಚಾರವನ್ನು ಏನು ಬದಲಾವಣೆ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಸಾಕಷ್ಟು ಜನ ಪೊಲೀಸರನ್ನು ಸಹ ಏನು ನಿಯೋಜನೆ ಮಾಡಲಾಗಿದೆ. ನಾವು ಈಗ ನೋಡ್ಬೋದು ಏನು ಅಗ್ನಿಶಾಮಕ ದಳ ಇರ್ಬೋದು, CRPF ಇರ್ಬೋದು, ಆಮೇಲೆ ರಾಪಿಡ್ ಆಕ್ಷನ್ ಫೋರ್ಸ್ ಇರ್ಬೋದು, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಸಮಾವೇಶದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಂತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾದ ಒಂದು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಕ್ಯಾಮರಾಮನ್ ಮಾಸ್ ಜೊತೆ ಎಚ್ ಆರ್ ನಗರ News 18 ಕನ್ನಡ, ಮಂಗಳೂರು. ಇನ್ನಷ್ಟು ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ದಿಲ್ಲಿಯಲ್ಲಿ KPCC ಅಧ್ಯಕ್ಷರಿ ಬಗ್ಗೆ ಚರ್ಚೆ ನಡೀತಾ ಇದ್ದ ಹಾಗೆನೆ ಇತ್ತ SM ಕೃಷ್ಣ ಭೇಟಿ ಮಾಡಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಬಂದು SM ಕೃಷ್ಣ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. KPCC ಅಧ್ಯಕ್ಷ ಹುದ್ದೆಯ ಚರ್ಚೆ ಒಂದು ಕಡೆ ನಡೀತಾ ಇದ್ದ ಹಾಗೆನೆ SM ಕೃಷ್ಣ ಮನೆಯಲ್ಲಿ ಸತತ 2 ಗಂಟೆಯಿಂದ DK ಶಿವಕುಮಾರ್ ಬಂದು ಚರ್ಚೆ ನಡೆಸಿದ್ದಾರೆ. ಈ ಹಿಂದೆನೂ ಕೂಡ SM ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು. SMK DK ಶಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. DK ಶಿವಕುಮಾರ್ ಅವರ ರಾಜಕೀಯ ಗುರು SM ಕೃಷ್ಣ ಅವರಾದರೂ ಕೂಡ ಈಗ SM ಕೃಷ್ಣ ಅವರು BJPನಲ್ಲಿದ್ದಾರೆ. ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ವರ್ಸಸ್ MB ಪಾಟೀಲ್ ಅನ್ನೋ ಮಹತ್ತರ ಜಿದ್ದಾಜಿದ್ದಿ ನಡೀತಾ ಇರೋ ಸಂದರ್ಭದಲ್ಲಿ SM ಕೃಷ್ಣ ಅವ್ರನ್ನ ಭೇಟಿ ಮಾಡಿ DK ಶಿವಕುಮಾರ್ ಏನ್ ಚರ್ಚೆ ನಡೆಸಿದ್ರು ಅನ್ನೋ ಕುತೂಹಲ ಗರಿಗೆದರಿದೆ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಅಂಬಿಕಾ ಸೋನಿ, ಅಹಮದ್ ಪಟೇಲ್ ಸೇರಿದಂತಹ ಹಿರಿಯ ನಾಯಕರು DK ಶಿವಕುಮಾರ್ಗೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಪ್ರಬಲವಾದಂತಹ ವಿರೋಧ ಇದೆ. ಸಿದ್ದರಾಮಯ್ಯ ಪಾಳ್ಯ MB ಪಾಟೀಲ್ ಅವರನ್ನ ಫೀಲ್ಡ್ ಮಾಡಿದೆ. ಹಾಗಾಗಿ DK ಶಿವಕುಮಾರ್ಗೆ ಸ್ವಲ್ಪ ಚಾಲೆಂಜಿಂಗ್ ಸನ್ನಿವೇಶ ಇದೆ. ಪ್ರವೀಣ್ ಸೂದ್ ರಾಜ್ಯದ ನೂತನ DGP ಆಗ್ತಾರಾ? January 31 ನೀಲಮಣಿ ರಾಜು ನಿವೃತ್ತಿಯಾಗೋ ಹಿನ್ನೆಲೆಯಲ್ಲಿ ಸೂದ್ ಅವರನ್ನ ನೇಮಿಸೋದಕ್ಕೆ CMBSY ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. DGP ಹುದ್ದೆಗೆ ANS ಪ್ರಸಾದ್ ಮತ್ತು ಸೂದ್ ನಡುವೆ ಪೈಪೋಟಿ ಇದೆ. ಸಿದ್ದರಾಮಯ್ಯ ಅವರ ಆಪ್ತರು ANS ಪ್ರಸಾದ್ ಅವರು, ಆದರೆ ಪ್ರವೀಣ್ ಸುದ್ ನೇಮಕಕ್ಕೆ BS ಯಡಿಯೂರಪ್ಪ ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗಿದೆ.
ಜನವರಿ 31ಕ್ಕೆ ನೀಲಮಣಿ ರಾಜು ಅವರು ರಿಟೈರ್ಡ್ ಆಗ್ತಾರೆ. ಅನಂತರ ಹೊಸ ಡಿಜಿಪಿಆರ್ ಆಗ್ತಾರೆ. ಪ್ರವೀಣ್ ಸೂದ್ ಅವರ ನೇಮಕಕ್ಕೆ ಬಿಎಸ್ ಯಡಿಯೂರಪ್ಪ ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎಎನ್ಎಸ್ ಪ್ರಸಾದ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇವರಿಬ್ಬರ ನಡುವೆ ಯಾರಾಗ್ತಾರೆ ನೂತನ ಡಿಜಿಪಿ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರವೀಣ್ ಸೂದ್ ನೇಮಕಕ್ಕೆ ಸಿಎಂ ಒಲವು ವ್ಯಕ್ತಪಡಿಸಿದ್ದಾರಂತೆ. ಬೆಂಗಳೂರು ಕಮಿಷನರ್ ಭಾಸ್ಕರ್ ರಾವ್ ಏತಂಗಡಿ ಆಗ್ತಾರಾ? ಭಾಸ್ಕರ್ ರಾವ್ ಬದಲಾವಣೆಗೆ ಸಿಎಂ ಚಿಂತನೆ ನಡೆಸಿದ್ದಾರಾ? ಸುವ್ಯವಸ್ಥೆ ಕಾಪಾಡುವಲ್ಲಿ ಕಮಿಷನರ್ ವಿಫಲರಾಗಿದ್ದಾರೆ ಅನ್ನೋ ಮಾತು ಕೇಳಿಬಂದಿದೆ. ಭಾಸ್ಕರ್ ರಾವ್ ಜಾಗಕ್ಕೆ ಕಮಲ್ ಪಂಥ್ ಅವರನ್ನ ನೇಮಿಸುವಂತಹ ಸಾಧ್ಯತೆ ಇದೆ. ಕಮಲ್ ಪಂಥ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು. ಸದ್ಯ ಕಮಲ್ ಪಂಥ್ ಸಿಎಂ ನಂಬಿಕಸ್ಥ ಅಧಿಕಾರಿ ಅಂತ ಹೇಳಲಾಗಿದೆ. ಹಾಗಾಗಿ ಭಾಸ್ಕರ್ ರಾವ್ ಅವರ ಜಾಗದಲ್ಲಿ ಕಮಲ್ ಪಂಥ್ ಅವರನ್ನ ನೇಮಕ ಮಾಡ್ತಾರೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಭಾಸ್ಕರ್ ರಾವ್ ಸದ್ಯದಲ್ಲೇ ಎತ್ತಂಗಡಿ ಆಗ್ತಾರಾ? ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಅವರೆ ಮೇಳ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅವರೆ ಮೇಳಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಿಸ್ತಾ ಇದ್ದಾರಾ? ಆಯೋಜಕರು, ಮಾರಾಟಗಾರರು, ಗ್ರಾಹಕರಿಗೆ ಇದರಿಂದ ನಿರಾಸೆ ಆಗ್ತಾ ಇದೆ. ವಾಸವಿ ಕಾಂಡಿಮೆಂಟ್ಸ್ ಮಾಲಕಿ ಗೀತಾ ಅವರು ಈ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ವಿವಿಪುರಂನ ಸಜ್ಜನರಾವ್ ಸರ್ಕಲ್ನಲ್ಲಿ ಅವರೆ ಮೇಳಕ್ಕೆ ಅನುಮತಿ ಕೊಡೋದು ಬೇಡ ಅಂತ ಪೊಲೀಸ್ ಕಮಿಷನರ್ ನಿರ್ಧಾರ ಮಾಡಿದ್ದಾರಂತೆ. ಅವರೇ ಮೇಳದಿಂದಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ, ಕಸದ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮೇಳ ನಡೆದರೆ ಜನರಿಗೆ ಭದ್ರತೆ ನೀಡೋದು ಕೂಡ ತಲೆನೋವಿನ ವಿಚಾರ ಆಗುತ್ತೆ. ಇದೇ ಕಾರಣಕ್ಕೆ ಮೇಳ ಬೇಡ ಅಂತ ಹೇಳಿದ್ದಾರಾ ಪೊಲೀಸ್ ಕಮಿಷನರ್. ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಇವಾಸವಿ ಕಾಂಡಿಮೆಂಟ್ಸ್ ಕಡೆಯಿಂದ ನಡೆಯುವಂಥ ಅವರೆ ಮೇಳ ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಸಾರಿ ಅವರೇ ಮೇಳಕ್ಕೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಸ್ಥಳೀಯ ಶಾಸಕ ಕಾರ್ಪೊರೇಟರ್ಗಳು ಕೂಡ ಮೇಳಕ್ಕೆ ವಿರೋಧ ವ್ಯಕ್ತಪಡಿಸಿದಾರಂತೆ. ಆಯೋಜಕರು ತಮ್ಮ ಜೋಳಿಗೆ ತುಂಬಿಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಎದುರಾಗಿದೆ. ಬಿಬಿಎಂಪಿಗೆ ನಯಾ ಪೈಸೆ ಲಾಭ ಆಗ್ತಿಲ್ಲ ಇದರಿಂದ ಅನ್ನೋದು ಕೆಲವರ ದೂರು. ಅವರೇ ಮೇಳ ನಡೆಸಲೇಬೇಕು ಅಂತ ಮೇಯರ್ ಗೌತಮ್ ಕುಮಾರ್ ಹಠ ಹಿಡಿದಿದ್ದಾರೆ ಅಂತ ಹೇಳಲಾಗಿದೆ. ಅವರೇ ಮೇಳಕ್ಕೆ ಡಿಸಿಎಂ ಅಶ್ವಥ್ ನಾರಾಯಣ್ ಬೆಂಬಲ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಮೇಲೆ ಮೇಯರ್ ಗರಂ ಆಗಿದ್ದಾರಂತೆ. ಒಟ್ಟಾರೆ ಈ ಅವರೇ ಮೇಳದ ವಿಚಾರದ ಹಿಂದೆ ಸಾಕಷ್ಟು ರಾಜಕೀಯ ಇರೋದನ್ನು ಗಮನಿಸಬಹುದು. ಬೆಂಗಳೂರಿನಲ್ಲಿ ಸಜ್ಜನರಾವ್ ಸರ್ಕಲ್ನಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಕಡೆಯಿಂದ ನಡೆಸುವಂತಹ ಅವರೇ ಮೇಳ, ಪ್ರತಿ ವರ್ಷ ನಡೆಯುವಂತಹ ಅವರೇ ಮೇಳ ಸಾಕಷ್ಟು ಪಾಪ್ಯುಲರ್ ಆಗಿದೆ. ಈ ಸಾರಿ ಆ ಒಂದು ಅವರೇ ಮೇಳಕ್ಕೆ ಏನು ಪರ್ಮಿಷನ್ ಕೊಡೋದಿಲ್ಲ ಅಂತ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಭದ್ರತಾ ದೃಷ್ಟಿಯಿಂದ ಕೂಡ ಇದೊಂದು ಸ್ವಲ್ಪ ಚಾಲೆಂಜಿಂಗ್, ಸಾವಿರಾರು ಜನ ಬರುವಂತಹ ಒಂದು ಅವರೇ ಮೇಳ ಇದಾಗಿರುತ್ತೆ. ಈ ಜೊತೆಗೆ ಹೋಗಿ ಕಾಲುವೆಯ ಸುರಂಗದಲ್ಲಿ ಸಿಲುಕಿದ್ದ ಯುವಕನನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಈ ಘಟನೆ ನಡೆದಿದೆ. ಯಲ್ಲಮ್ಮನ ಜಾತ್ರೆಗೆ ಆಗಮಿಸಿದ್ದ ವಿಠಲ್ ಹೊಸಗೌಡರ್ ಎಂಬಾತ ನಿನ್ನೆ ಮಲಪ್ರಭಾ ಬಲದಂಡೆ ಕಾಲುವೆಗೆ ಸ್ನೇಹಿತರ ಜೊತೆ ಈ ಜೊತೆಗೆ ಹೋಗಿದ್ದ. ನೀರಿನ ರಭಸ ಜೋರಾಗಿದ್ದ ಪರಿಣಾಮ ಕಾಲುವೆ ಸುರಂಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸುರಂಗದಲ್ಲಿ ಕಬ್ಬಿಣದ ಸಲಾಕೆ ಹಿಡಿದು 2 ಗಂಟೆಗೂ ಹೆಚ್ಚು ಕಾಲ ಅಲ್ಲೇ ಕುಳಿತಿದ್ದ. ಸ್ಥಳಕ್ಕೆ ಆಗಮಿಸಿದ ಸವದತ್ತಿ ಅಗ್ನಿಶಾಮಕ ಸಿಬ್ಬಂದಿ ವಿಠಲ್ನನ್ನ ರಕ್ಷಣೆ ಮಾಡಿದ್ದಾರೆ. ಇದು ಇವರಿಗಿನ ಅಪ್ಡೇಟ್. ಈಗ ಬಾಸ್ ಡಿ ಬಾಸ್ ಪ್ರೋಗ್ರಾಮ್ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.